ಈ ದೇಶದ ಕಾನೂನೇ ಸರಿ ಇಲ್ಲ. ವಾಟ್ಸಪ್ಪಲ್ಲಿ ಬಂದಕ್ಕೆ ನಾನೇ ಕೇಸ್ ಕೊಟ್ಟಿದ್ದೇನೆ, ನಾನೇ ನಂದೇ 5 ಕೇಸ್ ಕೋರ್ಟಲ್ಲಿದೆ. ಈ ದೇಶದ ಕಾನೂನೇ ಸರಿ ಇಲ್ಲ. ದೇಶ ಕಾನೂನು ಅಂತಂತೂ ಮತ್ತೆ ಕೋರ್ಟ್ ಮತ್ತೆ ಅದಕ್ಕೆ ನಿಲ್ಲಿಸು. ಪೊಲೀಸ್ ಇಲಾಖೆ ಅಸಹಾಯಕರಾಗಿದ್ದಾರೆ ಈ ವಿಷಯದಲ್ಲಿ. ಅಂದರೆ ಏನು ಮಾಡಲಿಕ್ಕೆ ಸಾಧ್ಯ ಆಗದಿದ್ದಂಗೆ ಅದಕ್ಕೆ ಏನು ಮಾಡಬೇಕು ಅಂದೇಳಿ ನಾವು ಒಂದ್ಸಲ ಈಗ ಎಲ್ಲ ಚರ್ಚೆ ಮಾಡಿದ್ದೇವೆ. ನಾವೆಲ್ಲ ಅದಕ್ಕೆ ಏನಾದರೂ ಒಂದು ಕಡಿವಾಣ ಹಾಕಿ. ಉತ್ತರ ಕನ್ನಡದ ಉಸ್ತುವಾರಿ ಸಚಿವರಾದಂಥ ಶ್ರೀ ಮಂಕಾಳ ವೈದ್ಯರವರು ಭಾರತೀಯ ಕಾನೂನೇ ಸರಿ ಇಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾಳ ಹಾಸ್ಯಾಸ್ಪದ ಮತ್ತು ವಿಚಿತ್ರವಾದದ್ದು. ಸನ್ಮಾನ್ಯ ಸಚಿವರಿಂದ ಈ ರೀತಿಯ ಮಾತುಗಳನ್ನು ಉತ್ತರ ಕನ್ನಡ ಜಿಲ್ಲೆ, ಈ ಬುದ್ಧಿವಂತ ಜಿಲ್ಲೆಯ ಜನ ಬಯಸೇ ಇರಲಿಲ್ಲ. ಅವರು ಯಾವ ಹಿನ್ನೆಲೆಯಲ್ಲಿ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾನು ಕಾಣೆ. ಸ್ವಭಾವತಃ ಅವರು ಒಳ್ಳೆಯ ಜನ ಅಂತ ಹೇಳ್ತಾರೆ, ಆದರೆ ಅವರ ಈ ಮಾತನ್ನು ನೋಡಿದಾಗ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ಆಡಳಿತ ಅವರಿಂದ ತುಂಬ ಕಷ್ಟ ಅಂತ ಅನ್ನಿಸ್ತದೆ. ನೋಡಿ, ಅವರು ಬಹುಶಃ 2 ಬಾರಿ MLA ಆಗಿ ಈಗ ಮಂತ್ರಿ ಆಗಿದ್ದಾರೆ. ಅವರು MLA ಆಗಿರೋದು ಯಾವುದು ಕೇಳಿದ್ರೆ ರಿಪ್ರೆಸೆಂಟೇಟಿವ್ ಆಫ್ ಪೀಪಲ್ಸ್ ಆ್ಯಕ್ಟ್ಗಳಲ್ಲಿ ಅವರು MLA ಆಗಿರೋದು. ಅವರು ಓದ್ ತಕೊಂಡಿರೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ, ವಿಧಾನಸೌಧದಲ್ಲಿ ಓದ್ ತಕೊಂಡಿರೋದು. ಕಾರ್ವಾರಕ್ಕೆ ಬರಬೇಕಿದ್ರೆ ಹೇಳಿಕೆ ಕೊಟ್ಟಿರೋದು ಯಾವುದ್ರ ಮೇಲೆ ಅಂತ ಹೇಳಿದ್ರೆ, ಬರಬೇಕಿದ್ರೆ ಕಾರ್ ಮೇಲೆ ಬಂದರು. ಕಾರು ದಟ್ ಈಸ್ ಕಂಟ್ರೋಲ್ ಬೈ ಮೋಟರ್ ವೆಹಿಕಲ್ಸ್ ಆ್ಯಕ್ಟು. ಅವ್ರಿಗೆ ಒಂದು ಹೆಜ್ಜೆ ಕೆಳಗಿಟ್ಟರೂ ಸಹಿತ ಪ್ರತಿಯೊಂದು ಆ್ಯಕ್ಟೇ ಅಪ್ಲೈ ಆಗಿರೋದು. ಮಂಕಾಳ ವೈದ್ಯರವರಿಗೆ ಈ ದೇಶದ ಕಾನೂನಿನ ಋಣ ಇದೆ. ಹೀಗೆ ಬೇಜವಾಬ್ದಾರಿ ಹೇಳಿಕೆಯನ್ನು ಮಂಕಾಳ ವೈದ್ಯರು ಕೊಡಲಿಕ್ಕೆ ಆಗೋದಿಲ್ಲ. ಅವರಿಗೆ ಇದನ್ನು ಶಿಕ್ಷಣ ಭೂಯಿಷ್ಠವಾಗೂ ಸಹಿತ ನಾನು ಹೇಳ್ತಾ ಇದ್ದೀನಿ. ಇನ್ನು ಮುಂದಾದರೂ ಅವರು ತಿಳ್ಕೊಳ್ಬೇಕು, ಒಂದು ತಾನೊಬ್ಬ ಜವಾಬ್ದಾರಿ ಮಂತ್ರಿ ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು. ಕಾನೂನು ಸರಿ ಇಲ್ಲ ಅಂತ ಹೇಳಿದ್ರೆ ಯಾವ ಕಾನೂನು ಸರಿ ಇಲ್ಲ? ಸಾಮಾನ್ಯವಾಗಿ ನನ್ನ ತಿಳುವಳಿಕೆ ಮೇರೆಗೆ ಯಾರು ಕಾನೂನು ಸರಿ ಇಲ್ಲ ಅಂತ ಹೇಳ್ತಾರಲ್ಲ, ಅವರೆಲ್ಲ ಕಾನೂನಿಗೆ ಅಂಜುತ್ತಾರೆ ಅಂತ ಅರ್ಥ. ಬಹುಶಃ ಮಂಕಾಳ ವೈದ್ಯರಿಗೆ ಕಾನೂನಿನ ಅಂಜಿಕೆ ಎಲ್ಲೋ ಇರಬೇಕು ಅಂತ ಅನ್ನಿಸ್ತದೆ. ಆ ಅಂಜಿಕೆಯನ್ನು ಬಿಟ್ಟುಬಿಡಿ. ನೀವು ಒಳ್ಳೆಯ ಸತ್ಪ್ರಜೆಯಾಗಿದ್ದರೆ ಯಾವ ಕಾನೂನಿಗೂ ಅಂಜಬೇಕಂತ ಇಲ್ಲ. ಮಂಕಾಳ ವೈದ್ಯರವರು ಹೇಳಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಬರ್ತಕ್ಕಿರುವಂಥ ಆಪಾದನೆಗಳ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅದು ಆಗ್ತಾ ತಗೊಳ್ಳಿಲ್ಲ, ಕಂಪ್ಲೇಂಟ್ ರಿಜಿಸ್ಟರ್ ಆಗಲಿಲ್ಲ, ಇಂಡಿಯನ್ ಕಾನೂನು ಸರಿ ಇಲ್ಲ. ಅರೆ, ನೀವು ಕೂಡ ಕನ್ಸಲ್ಟ್ ಸಮ್ ಅಡ್ವೊಕೇಟು, ನೀವು ಅಡ್ವೊಕೇಟ್ ಹತ್ರ ಹೋಗಿ ಕೂತ್ಕೊಳ್ಳಿ. ಒಂದು ವೇಳೆ ಪೊಲೀಸರು ಈ ನೆಲದ ಕಾನೂನಿನಲ್ಲಿ 154 CRPC ಅಡಿಯಲ್ಲಿ ಒಂದು ವೇಳೆ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೇನು ಮಾಡಬೇಕನ್ನೋದಕ್ಕೂ ಸಹಿತ ಕಾನೂನಿದೆ. ಸೆಕ್ಷನ್ 200 CRPC ಕೆಳಗೆ ನೇರವಾಗಿ ಕೋರ್ಟಿಗೆ ಹೋಗಿ ಪ್ರೈವೇಟ್ ಕಂಪ್ಲೇಂಟನ್ನು ಸಲ್ಲಿಸಲಿಕ್ಕೆ ಅವರಿಗೆ ಅವಕಾಶ ಇದೆ. ಭಾರತೀಯ ಕಾನೂನನ್ನೇ ತಿಳ್ಕೊಳ್ಳೋದೇನೆ ಕಾನೂನು ಸರಿ ಇಲ್ಲ ಅಂತ ಹೇಳಿಬಿಟ್ರೆ? ಮಂಕಾಳ ವೈದ್ಯರೇ, ಒಂದು ನೆನ್ಪಿಟ್ಕೊಳ್ಳಿ, ಇಗ್ನೋರೆನ್ಸ್ ಆಫ್ ಫ್ಯಾಕ್ಟ್ ಈಸ್ ಎಕ್ಸ್ಕ್ಯೂಸೆಬಲ್, ಬಟ್ ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಎಕ್ಸ್ಕ್ಯೂಸೆಬಲ್. ನನಗೆ ಮರ್ಡರ್ ಮಾಡಿದ್ರೆ ಶಿಕ್ಷೆ ಇದೆಯಂತ ಗೊತ್ತಿರಲಿಲ್ಲ. ಒಂದು ವೇಳೆ ಗೊತ್ತಿದ್ದರೆ ನಾನು ಮಾಡ್ತಾ ಇರಲಿಲ್ಲ ಅಂದಂಗಾಯ್ತು ಇದು. ಹಾಗಾಗಿ ಕಾನೂನೇ ಗೊತ್ತಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇನ್ನು ಮುಂದಾದರೂ ಸನ್ಮಾನ್ಯ ಸಚಿವರು ಇದನ್ನು ಇಂಥ ಮಾತುಗಳನ್ನು ತಿದ್ದುಕೊಳ್ಬೇಕು ಮತ್ತು ಇಂಥ ಮಾತುಗಳನ್ನು ಕಾನೂನು ಕೋರ್ಟು ಕಚೇರಿ ಇವುಗಳ ಬಗ್ಗೆ ಎಲ್ಲ ಮಾತಾಡುವಾಗ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿ ಮಾತನಾಡಿದ್ರೆ ಅಥವಾ ಯಾವುದಾದ್ರೂ ಎಕ್ಸ್ಪರ್ಟ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಮಾತುಗಳನ್ನು ಕೊಡಬಹುದಂತಾದರೂ ಕೇಳ್ಕೋಬೇಕು. ವಿಸ್ತಾರ ನ್ಯೂಸ್, ನಿಖರ ಜನಪರ.